ಕೇಮೆಯಿಂದ, ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನಿಂದ ಕೃಷ್ಣಬೈರೇಗೌಡ ಸರ್ಗೆ ತುಂಬ ಧನ್ಯವಾದಗಳು ಹೇಳಬೇಕು. ಅವರು ಮಾಡಿರೋ ಸಹಾಯ ಎರಡು ದಿನದಿಂದ ಎಷ್ಟಿದೆ ಅಂದರೆ ಅವರೇ ಉತ್ತರಕಾಶಿಗೆ ಹೋಗಿ ಮುಂದೆ ನಿಂತು ಎಲ್ಲ ನೋಡಿಕೊಂಡು ಕೆಲಸ ಮಾಡಿಸಿದ್ದಾರೆ, ರೆಸ್ಕ್ಯೂ ಮಾಡಿ ಕಳಿಸಿದ್ದಾರೆ. ನಮ್ಮ ಟೀಮ್ನ, ನಮ್ಮ ತಂಡದವ್ರನ್ನ ತುಂಬ ಧನ್ಯವಾದಗಳು ಹೇಳಬೇಕು ಸರ್. ನಮ್ಮ ಟೀಮ್ ಅವರೆಲ್ಲ ಹೇಳ್ತಾರೆ. ಹೆಲ್ಪ್ ಆಗಿದೆ ನಮ್ಮ ಅಸೋಸಿಯೇಷನ್ ಹೊಂದಿಸೋಕ್ಕಾಗಲ್ಲ. ಈ ಕಷ್ಟದ ಸಮಯದಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದೆ. ತುಂಬ ತುಂಬ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಹೆಲ್ಪ್ ಮಾಡಿದ್ದಾರೆ. ಅವ್ರು ಇದ್ದು ಮುಂದೆ ನಿಂತಿದ್ರಿಂದ ಇದಿಷ್ಟು ಸ್ಮೂತ್ ಆಗಿ ಎಲ್ಲನೂ ಅವ್ರ ಟೈಮ್ ಕರೆಕ್ಟಾಗಿ ಆಗಿ ನಾವು ನಾವು ಎಲ್ಲನೂ ನೋಡ್ಕೊಂಡು ಅದೆಲ್ಲನೂ ಮಾಡ್ಕೊಳ್ತಾಯಿದ್ವಿ. ತುಂಬನೇ ತುಂಬನೇ ಥ್ಯಾಂಕ್ಸ್. ಪ್ಯಾಸೆಂಜರ್ಗಾದರೆ ಸಿಗುತ್ತೆ, ಆದರೆ ಬಾಡಿ ಬಾಕ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟ್ ಸಿಗಲಿಲ್ಲ. ಹಾಗಾಗಿ ಆ ಬಾಡಿಗಳನ್ನು ಅಲ್ಲಿಗೆ ನಮ್ಮ ಡೆಲ್ಲಿಯಲ್ಲಿ ಒಬ್ಬರು ಆಫೀಸರ್ ಇದ್ದಾರೆ, ಡೆಹರಾಡೂನಲ್ಲಿ ಒಬ್ಬ ಆಫೀಸರ್ ಇದ್ದಾರೆ, ಇಲ್ಲಿಗೆ ಬೈ ರೋಡ್ ಈಗ ತಲುಪ್ತಾ ಇದೆ. ನಾಳೆ ಬೆಳಗಿನ ಜಾವ 5:30 ಒಂದೊಂದು ಫ್ಲೈಟಲ್ಲಿ ಎರಡೆರಡು ಬಾಡಿ 5:30 ಫ್ಲೈಟಿಂದ ಶುರುವಾಗಿ
ಐದು ಫ್ಲೈಟ್ನಲ್ಲಿ ಬ್ಯಾಂಗ್ಳೂರಿಗೆ ನಾಳೆ ಬೆಳಿಗ್ಗೆ 9 ಬಾಡೀಸ್ ಸಹ ಅರೈವ್ ಆಗುತ್ತೆ. ಆ ಬಾಡಿಗಳನ್ನ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಅವರ ಮನೆಗೆ ತಲುಪಿಸಲಿಕ್ಕೆ ಕೂಡ ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ದುರಂತ ಆಗಿದ್ದು ಜೂನ್ 3 ತಾರೀಕು. ಅವರು ರಾಮ್ತಾಲ್ ಅನ್ನೋ ಕ್ಯಾಂಪ್ನಿಂದ ಸಹಸ್ರತಾಲ್ ಅಂತ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ಬರೋವಾಗ ವಾಪಸ್ ಕ್ಯಾಂಪಿಗೆ ಬರುವಂಥ ಸಂದರ್ಭದಲ್ಲಿ ಸ್ನೋಫಾಲು ಆರಂಭ ಆಗಿ ಸ್ನೋಫಾಲು ಬರ್ತಾ ಬರ್ತಾ ಜಾಸ್ತಿಯಾಗಿ ಅದ್ರ ಜೊತೆಗೆ ಗಾಳಿನೂ ಸಹ ಸೇರಿಕೊಂಡು ಜೊತೆಗೆ ಮಂಜು ಕವಿದ ವಾತಾವರಣ ಆಗಿ ಹಿಂದೆ ಕಾಣೋದಕ್ಕೆ ಆಗದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕ್ಯಾಂಪ್ ತಲುಪೋದಕ್ಕೆ ಆಗದೆ ಟ್ರೆಕ್ ಮಾಡ್ತಾ ಇದ್ದಂಥ ದಾರಿಯಲ್ಲೇ ರಾತ್ರಿ ಕಳೀಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಕಾಲಕ್ರಮೇಣವಾಗಿ ಇನ್ನಿಬ್ಬರು ಹೀಗೆ ಅಲ್ಲಿ ಮೃತರಾದರು. ಮತ್ತು ಮಾರನೇ ದಿನ ಬೆಳಿಗ್ಗೆ ಒಬ್ಬ ಗೈಡ್ ಬಂದು ದೂರ ನೆಡ್ಕೊಂಡು ಬಂದು ಎಲ್ಲಿವರೆಗೂ ಫೋನ್ ಸಿಗ್ನಲ್ ಸಿಗೋದಿಲ್ಲ ಅಲ್ಲಿವರೆಗೂ ಬಂದು ಅಲ್ಲಿಂದ ಫೋನ್ ಮಾಡಿ ಇನ್ವೆಂಟ್ ಮಾಡಿ ನಮಗೆ ಮಾಹಿತಿ ಗೊತ್ತಾದಷ್ಟೊತ್ತಿಗೆ ಜೂನ್ 4 ರಾತ್ರಿ ಆಗಿದೆ. ಈ ಘಟನೆ ನಡೆದಿದ್ದು ಜೂನ್ 3 ಮಧ್ಯಾಹ್ನ. ನಮಗೆ ವಿಷಯ ಮುಟ್ಟಿದ್ದು ಜೂನ್ 4 ರಾತ್ರಿ. ನಾವು ತಕ್ಷಣ ಲೋಕಲ್ ಅಥಾರಿಟೀಸ್ಗೆ ಎಲ್ಲರಿಗೂ ಕೂಡ ಮಾತನಾಡಿ ಜೂನ್ 5 ಬೆಳಗಿನ ಜಾವ 5 ರೆಸ್ಕ್ಯೂ ಆಪರೇಷನನ್ನು ಆರಂಭ ಮಾಡಿ ಸೊ ಎಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಗೆ ಸಣ್ಣ ಹೆಲಿಕಾಪ್ಟರಲ್ಲಿ ಹೋಗಿ ಆರ್ಮಿ ಏರ್ಫೋರ್ಸ್ ಅವರ ಸಹಕಾರದಿಂದ ಅವರನ್ನು ರೆಸ್ಕ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಮಾಡುವಂಥ ಕೆಲಸ ಆಯಿತು. ಅಷ್ಟೊತ್ತಿಗಾಗಲೇ 9 ಜನ ಮೃತಪಟ್ಟಿದ್ದು. ಸೊ ಜೂನ್ 5 ತಾರೀಕು ಸುಮಾರು 9-11 ಜನವನ್ನು ರೆಸ್ಕ್ಯೂ ಮಾಡಿ ಅವತ್ತು 5 ಬಾಡಿಯನ್ನು ಸಹ ರಿಕವರ್ ಮಾಡಿದ್ದು. ಅಷ್ಟೊತ್ತಿಗೆ ವಾತಾವರಣ ಕೆಟ್ಟ ಮೇಲೆ ಇವತ್ತು ಬೆಳಿಗ್ಗೆ ಮತ್ತೆ 7 ಶುರು ಮಾಡಿ ಉಳಿದಂಥ 4 ಬಾಡಿಯನ್ನು ಸಹ ರಿಕವರ್ ಮಾಡಿ ಮತ್ತು 13 ಜನವನ್ನು ಕೂಡ ಒಂದೇ ಫ್ಲೈಟ್ನಲ್ಲಿ ಬ್ಯಾಂಗ್ಳೂರ್ವರೆಗೂ ರಾಜ್ಯ ಸರ್ಕಾರ ಅವರನ್ನು ಬರೋದಕ್ಕೆ ವ್ಯವಸ್ಥೆ ಮಾಡಿದೆ. ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಅವರು ಸ್ಪಷ್ಟವಾಗಿ ನಿನ್ನೆ ಒಂದೇ ಮಾತು ಹೇಳಿದ್ದು ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ಕೂಡ ಮಾಡಬೇಕು. ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುವಂಥದ್ದನ್ನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಒಂದೇ ಒಂದು ಸೂಚನೆ ಕೊಟ್ಟ ಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಭಾಳ ಫಾಸ್ಟಾಗಿ ರೆಸ್ಕ್ಯೂ ಆಪರೇಷನನ್ನು ಮಾಡಿದ್ರಿಂದ ಕೆಲವು ಪ್ರಾಣ ಅದು ಉಳಿಸ್ಲಿಕ್ಕೆ ಆಯಿತು. ಇಲ್ಲ ಅಂತಿದ್ರೆ ಬಹುಶಃ ಅಲ್ಲಿ ಇರುವಂಥ ವಿಕೋಪದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇತ್ತು. ಅವರು ಕೂಡ ಟ್ರೆಕ್ಕರ್ಸು ಮಾತನಾಡಿದಾಗ ನಮಗೆ ಇಷ್ಟು ಬೇಗ ರೆಸ್ಕ್ಯೂ ಮತ್ತು ರಿಲೀಫ್ ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಯಿತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸೊ ನಮ್ಮ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಮತ್ತು ಉತ್ತರಾಖಂಡದ ಅಧಿಕಾರಿಗಳು ಅವರು ಕೂಡ ನಮಗೆ ಸಹಕಾರ ಅವರೆಲ್ಲರ ಸಂಘಟಿತ ಪ್ರಯತ್ನದಿಂದ ಇವರನ್ನು ಕಳೆದಲ್ಲಿ ಸಾಧ್ಯ ಆಗಿದೆ. ಆದರೂ ಕೂಡ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಇದು ಭಾಳ ನಮ್ಮ ರಾಜ್ಯದ ಒಂದು ಜನಗಳನ್ನು ನೋಡಿದಾಗ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ದುರಾದೃಷ್ಟ ಅದು ಆಗಿರ್ತಕ್ಕಂಥದ್ದು. 9 ಜನ ಯಾರು ಸಾವನ್ನು ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಸರ್ಕಾರದ ಪರವಾಗಿ ಅವರಿಗೆ ಸಂತಾಪ ಮತ್ತು ಅವರ ಬಾಡಿಯನ್ನು ಅವರ ಮನೆಗೆ ತಲುಪಿಸಬೇಕು ಕೂಡ ಎಲ್ಲ ವ್ಯವಸ್ಥೆಯನ್ನು. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನೆ.